ಭಾರತದಲ್ಲಿ ಹೆಣ್ಣುಮಕ್ಕಳಿಗೆ ಅತ್ಯಂತ ವಿಶಿಷ್ಟವಾಗಿರತಕ್ಕಂಥ ಗೌರವವನ್ನು ಸಹಸ್ರ ಸಹಸ್ರ ವರ್ಷಗಳಿಂದ ನಮ್ಮ ಪ್ರಾಚೀನರು ಕೊಡ್ತಾ ಬಂದಿದ್ದಾರೆ ಎತ್ತರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಎಲ್ಲಿ ಹೆಣ್ಣು ಮಕ್ಕಳನ್ನು ಮಹಿಳೆಯರನ್ನು ಗೌರವದಿಂದ ನೋಡ್ಕೊಳ್ತಾ ಇದ್ದಾರೆ ಅಲ್ಲಿ ದೇವತೆಗಳು ಸಂಭ್ರಮ ಪಡ್ತಾರಂತೆ ಇದು ನಮ್ಮಲ್ಲಿ ನಂಬ್ಕೊಂಬಂದಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಒಂದು ನಂಬಿಕೆ ಭಾರತದಲ್ಲಿ ಮುಂಚೆಯಿಂದಲೂ ಸಹ ಜ್ಞಾನದ ಕಾರ್ಯದಲ್ಲಿ ವಿವೇಕದ ಕಾರ್ಯದಲ್ಲಿ ಹೆಣ್ಣುಮಕ್ಕಳು ಗಾರ್ಗಿ ಮೈತ್ರಿಯಿ ಅರುಂಧತಿ ಇವರೆಲ್ಲ ನಮ್ಮ ಪರಂಪರೆಗೆ ಒಂದು ಉತ್ತಮವಾಗಿರತಕ್ಕಂಥ ಆದರ್ಶ ಸ್ತ್ರೀಯಾಗಿದ್ದಂಥವರು ಭಾರತ ಧರ್ಮಕ್ಕಾಗಿ ಸಂಪೂರ್ಣ ತ್ಯಾಗ ಮಾಡಿರತಕ್ಕಂತಹ ಹೆಣ್ಣು ಮಕ್ಕಳ ತವರು ಅದನ್ನಾಡದು ನಮ್ಮಲ್ಲಿ ಗಂಡ ಹೆಂಡತಿಯರ ಪ್ರೀತಿ ಅಂತಂತಂದರೆ ತ್ಯಾಗ ಗೌರವ ಮತ್ತು ಸಮರ್ಪಣಾ ಭಾವದ ಮೇಲೆ ನಿಂತಿರತಕ್ಕಂಥ ಅದ್ಭುತವಾಗಿರತಕ್ಕಂತಹ ಕೊಂಡಿಯದು ಹಾಗಾಗಿ ನೂರು ನೂರು ವರ್ಷ ಗಂಡ ಹೆಂಡತಿಯರ ದಾಂಪತ್ಯ ಚಿರಸ್ಥಾಯಿಯಾಗಿ ಉಳಿತಾಯಿತ್ತು ಹೆಣ್ಣು ಮಕ್ಕಳು ಆ ರೀತಿಯಾಗಿ ಇಡೀ ಸಂಸಾರವನ್ನು ಕುಟುಂಬವನ್ನು ಸಮುದಾಯವನ್ನು ಹಿಡಿತಾಯಿದ್ದಂಥವ್ರು ಧರ್ಮ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ನೆಲೆಸಿತ್ತು ಅಂತಂತಂದರೆ ಮಹಾಭಾರತದ ಯುದ್ಧದ ಪ್ರಾರಂಭಕ್ಕೆ ಮುಂಚೆ ದುರ್ಯೋಧನ ತನ್ನನ್ನು ಅತೀವವಾಗಿ ಗಾಢವಾಗಿ ಪ್ರೀತಿಸ್ತಾ ಇದ್ದಂಥ ತನ್ನ ತಾಯಿ ಗಾಂಧಾರಿಯ ಬಳಿ ಬಂದು ಅವಳಿಗೆ ನಮಸ್ಕಾರ ಮಾಡಿ ಸಾಂಗ ನಮಸ್ಕಾರ ಮಾಡಿ ಅಮ್ಮ ಯುದ್ಧ ಪ್ರಾರಂಭ ಇದೆ ಆಶೀರ್ವಾದ ಮಾಡಿ ತಾಯಿ ಅಂತಂದಾಗ ಗಾಂಧಾರಿ ಧರ್ಮಮೂರ್ತಿ ಧರ್ಮಸ್ವರೂಪಿಣಿ ಒಂದು ಮಾತು ಹೇಳ್ತೀಯಾಳೆ ಧರ್ಮ ಯಾರ ಧರ್ಮವನ್ನು ಸಂರಕ್ಷಣೆ ಮಾಡಿದ್ದಾರೆ ಅವ್ರನ್ನ ಧರ್ಮ ಸಂರಕ್ಷಣೆ ಮಾಡಲಿ ಹೋಗು ಹೋಗೋ ಮಗನೇ ಧರ್ಮ ಯಾರು ಸಂರಕ್ಷಣೆ ಮಾಡಿದ್ದಾರೆ ಅವ್ರನ್ನ ಧರ್ಮ ಸಂರಕ್ಷಣೆ ಮಾಡುತ್ತೆ ಅಂದರೆ ಧರ್ಮ ಪ್ರಜ್ಞೆ ಮಗನ ಮೋಹಕ್ಕಿಂತ ಅದ್ಭುತವಾಗಿರತಕ್ಕಂಥದ್ದು ಭಾರತದ ಸ್ತ್ರೀಯರ ಅರನಾಡಿಗಳಲ್ಲಿರತಕ್ಕಂಥ ಒಂದು ಸಂಸ್ಕೃತಿ ಇಂತಹ ಹೆಣ್ಣು ಮಕ್ಕಳು ಹೇಗಿರಬೇಕು ಅನ್ನತಕ್ಕಂಥ ಒಂದು ಆದರ್ಶವನ್ನು ದೇವಾನು ದೇವತೆಗಳು ಕೊಟ್ಟಿದ್ದಾರೆ ಅದರಲ್ಲಿ ಪ್ರಧಾನವಾಗಿ ಪ್ರಮುಖವಾಗಿರತಕ್ಕಂಥ ಆ ಒಂದು ಸ್ತ್ರೀ ದೇವತೆ ಕನ್ನಿಕಾ ಪರಮೇಶ್ವರಿ ಈಗ ಬನ್ನಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಸಂದರ್ಶನ ಮಾಡೋದು